ನಮಸ್ಕಾರ ಇವತ್ತು ನಾನು ಸ್ಟ್ಯಾನ್ಸ್ಲಾವ್ಸ್ಕಿಯ ಅಭಿನಯ ಸಿದ್ಧಾಂತದ ಬಗೆಗಿನ ಪ್ರಮುಖವಾದ ಮೊದಲ ಪುಸ್ತಕ ಆ್ಯನ್ ಆಕ್ಟರ್ ಪ್ರಿಪೇಸ್ ಅದರ ಶ್ರೀ ಕೆ ವಿ ಸುಬ್ಬಣ್ಣನವರು ಮಾಡಿದ ಅನುವಾದ ರಂಗದಲ್ಲಿ ಅಂತರಂಗ ಅದರ ಭಾವನಾತ್ಮಕ ಸ್ಮೃತಿ ಎಮೋಷನಲ್ ಮೆಮೊರಿ ಎನ್ನುವ ಚಾಪ್ಟರ್ನ ಒಂದು ಭಾಗವನ್ನು ಓದ್ತಾ ಇದ್ದೇನೆ ತನ್ನ ಕಾಲದಲ್ಲಿ ರೂಢಿಯಲ್ಲಿದ್ದ ಅಭಿನಯ ಆ ಕಾಲದಲ್ಲಿ ಹೊಸದಾಗಿ ರಚನೆಯಾಗುತ್ತಿದ್ದ ನಾಟಕಗಳ ಅಭಿನಯಕ್ಕೆ ಸರಿಯಾಗಿ ಹೊಂದುತ್ತಿಲ್ಲ ಎಂದು ಹೊಸ ರೀತಿಯ ಒಂದು ಅಥವಾ ಉತ್ತಮ ರೀತಿಯ ಒಂದು ಅಭಿನಯ ಪದ್ಧತಿಯನ್ನು ರೂಢಿಸಲು ತನ್ನ ಜೀವಮಾನ ಇಡೀ ದುಡಿದ ಈ ಪುಸ್ತಕದಲ್ಲಿ ಅವನು ರಂಗದ ಮೇಲೆ ಬರಬೇಕಾದಾಗ ನಟ ಮಾಡಿಕೊಳ್ಳಬೇಕಾದ ಮೂಲಭೂತ ತಯಾರಿಗಳ ಬಗ್ಗೆ ತುಂಬ ವಿವರವಾಗಿ ಮಾತಾಡುತ್ತಾನೆ ವಿಶೇಷವಾಗಿ ಕ್ರಿಯೆ ಮಾಂತ್ರಿಕರೇ ಸನ್ನಿವೇಶಗಳು ಮತ್ತು ಕಲ್ಪನಾಶಕ್ತಿ ಹಾಗೆ ಈ ಮುಖ್ಯವಾದ ಘಟ್ಟ ಎಮೋಷನಲ್ ಮೆಮೊರಿ ಭಾವನಾ ಸ್ಮೃತಿ ಅಥವಾ ಭಾವನಾತ್ಮಕ ಸ್ಮೃತಿ ಎನ್ನುವುದನ್ನು ಅವನು ವಿಶೇಷವಾಗಿ ಈ ಪುಸ್ತಕದಲ್ಲಿ ಚರ್ಚಿಸ್ತಾನೆ ಹೇಗೆ ನಮ್ಮ ಇಂದ್ರಿಯಗಳ ಸ್ಮೃತಿ ಅಂದರೆ ನಮ್ಮ ನೋಟ ಶ್ರವ್ಯ ಹಾಗೆ ರುಚಿ ಸ್ಪರ್ಶ ಈ ಎಲ್ಲ ಐದು ಇಂದ್ರಿಯಗಳು ತಮ್ಮ ಒಂದು ಸೂಚನೆಯಿಂದ ಅಥವಾ ಒಂದು ನೆನಪಿನಿಂದ ಹೇಗೆ ಒಬ್ಬ ನಟನನ್ನು ಮುನ್ನಡೆಸ್ತವೆ ಎನ್ನುವುದರ ಬಗ್ಗೆ ವಿವರವಾಗಿ ಅವನು ಬರೆಯುತ್ತಾ ಹೋಗುತ್ತಾನೆ ಭಾವನಾತ್ಮಕ ಸ್ಮೃತಿ ನಮ್ಮಲ್ಲಿ ಉಂಟಾಗುವ ಒಂದು ವಿಶಿಷ್ಟ ಪ್ರಕ್ರಿಯೆ ಇದು ನಾವು ಒಬ್ಬೊಬ್ಬರು ಅನೇಕ ಘಟನೆಗಳನ್ನು ನೋಡಿರುತ್ತೇವೆ ನಾವು ಅವುಗಳ ಸ್ಮೃತಿಗಳನ್ನು ಸಂಗ್ರಹಿಸಿಕೊಂಡಿರುತ್ತೇವೆ ಆದರೆ ಎಲ್ಲ ವಿವರಗಳನ್ನು ಸಂಗ್ರಹಿಸಿಕೊಂಡಿರುವುದಿಲ್ಲ ಬದಲು ಅದರಲ್ಲಿ ಯಾವುದು ನಮ್ಮ ಮೇಲೆ ವಿಶೇಷ ಪರಿಣಾಮ ಉಂಟುಮಾಡಿತೋ ಅಂಥ ಪ್ರಧಾನ ಗುಣವನ್ನಷ್ಟೇ ಸಂಗ್ರಹಿಸಿಕೊಳ್ಳುತ್ತೇವೆ ಇಂಥ ಮನೋಮುದ್ರಿಕೆಗಳ ರಾಶಿಯಿಂದ ಅಂತಿಮವಾಗಿ ಈ ಬಗೆಯ ಅನುಭವಗಳೆಲ್ಲದರ ಸಾರರೂಪವಾದ ಒಂದು ಇಂದ್ರಿಯ ಸ್ಮೃತಿ ಹರಳುಗಟ್ಟಿಕೊಳ್ಳುತ್ತದೆ ಮತ್ತು ವಿಶಾಲವಾದ ಸಾಂದ್ರವಾದ ಆಳವಾದ ಸಮಗ್ರವಾದ ಸ್ಮೃತಿ ಅದು ವಿಸ್ತೃತ ಪ್ರಮಾಣದಲ್ಲಿ ನಡೆದ ಸ್ಮೃತಿ ಸಂಯೋಜನೆ ಅಥವಾ ಸ್ಮೃತಿ ಸಂಶ್ಲೇಷಣೆ ಎನ್ನಬಹುದು ವಾಸ್ತವ ಘಟನೆಗಳಿಗಿಂತ ಅದು ಹೆಚ್ಚು ಶುದ್ಧವೂ ಸಂಗ್ರಹವು ಸಂಘಟಿತವೂ ಘನವೂ ನಿಶ್ಚಿತವೂ ಆಗಿರುತ್ತದೆ ನಮ್ಮ ಭಾವಸ್ಮೃತಿಗಳನ್ನು ಜರಡಿ ಹಿಡಿದು ಸೋಸಿ ಸಾರವನ್ನಷ್ಟೇ ಉಳಿಸಿಕೊಳ್ಳುವ ಮಹದೋಪಕಾರ ಮಾಡುವಂಥದ್ದು ಕಾಲ ನಿಜವಾಗಿ ಕಾಲವನ್ನು ಮಹಾ ಕಲಾವಿದ ಎಂದೇ ಭಾವಿಸಬೇಕು ಅದು ಶುದ್ಧಗೊಳಿಸುವುದಷ್ಟೇ ಅಲ್ಲ ಇಂದ್ರಜಾಲವೆನ್ನುವ ಹಾಗೆ ಶೋಕನಿರ್ಭರವಾದ ವಾಸ್ತವತೆಯ ಸ್ಮರಣೆಗಳನ್ನು ಕಾವ್ಯವಾಗಿಸಿ ಬಿಡುತ್ತದೆ ಹಾಗಿದ್ದರೂ ಮಹಾಕವಿಗಳು ಕಲಾವಿದರು ವಸ್ತುಗಳನ್ನು ಪ್ರಕೃತಿಯಿಂದಲೇ ನೇರ ಆಯ್ದುಕೊಳ್ಳುತ್ತಾರಲ್ಲ ಒಪ್ಪಿದೆ ಆದರೆ ಅವರು ಪ್ರಕೃತಿಯ ಫೋಟೋ ಹಿಡಿಯುವುದಿಲ್ಲ ಅವರ ಕೃತಿಗಳು ಅವರ ವ್ಯಕ್ತಿತ್ವದಲ್ಲಿಯೇ ಭಟ್ಟಿ ಇಳಿದು ಬರುತ್ತವೆ ಪ್ರಕೃತಿಯಿಂದ ಆಯ್ದುಕೊಂಡದ್ದಕ್ಕೆ ಅವರು ತಮ್ಮ ಭಾವಸ್ಮೃತಿಯ ಜೀವದ್ರವ್ಯವನ್ನು ಧಾರೆ ಎರೆದು ಕೃತಿಯನ್ನು ರಚಿಸುತ್ತಾರೆ ಉದಾಹರಣೆಗೆ ಶೇಕ್ಸ್ಪಿಯರ್ ಆತ ತನ್ನ ನಾಯಕರು ಖಳನಾಯಕರನ್ನು ಇಯಾಗೋನಂಥವರನ್ನು ಬೇರೆಯವರ ಕಥೆಗಳಿಂದ ಆಯ್ದುಕೊಂಡ ಆದರೆ ಅನಂತರ ತನ್ನದೇ ಹರಳುಗೊಂಡ ಭಾವಸ್ಮೃತಿಗಳನ್ನು ತುಂಬಿ ಅವುಗಳನ್ನು ಜೀವಂತವಾಗಿಸಿದ ಕಾಲ ಅವನ ಸ್ಮೃತಿಗಳನ್ನು ಅಷ್ಟು ಶುದ್ಧಗೊಳಿಸಿಬಿಟ್ಟಿತ್ತು ನಿಖರಗೊಳಿಸುತ್ತಿತ್ತು ಆದ್ದರಿಂದಲೇ ಅವು ಅವನ ಕೃತಿಗಳಿಗೆ ವಸ್ತುಗಳಾಗಿ ಒದಗಿ ಬಂದವು ಆದರೆ ಭಾವನಾತ್ಮಕ ಸ್ಮರಣೆ ಎಂದರೆ ನೀವು ಅವುಗಳನ್ನು ಲೈಬ್ರರಿಯಲ್ಲಿನ ಪುಸ್ತಕಗಳನ್ನು ಬಳಸುವ ಹಾಗೆ ಬಳಸಲಿಕ್ಕೆ ಬರುವುದಿಲ್ಲ ನಮ್ಮ ಭಾವಸ್ಮೃತಿ ಎನ್ನುವುದು ನಿಜವಾಗಿ ಹೇಗಿದೆ ನೀವೇ ಚಿಂತಿಸಿಕೊಳ್ಳಬಲ್ಲಿರ ಊಹಿಸಿಕೊಳ್ಳಿ ಅಸಂಖ್ಯವಾದ ಮನೆಗಳು ಒಂದೊಂದು ಮನೆಯೊಳಗೂ ಅನೇಕ ಕೋಣೆಗಳು ಒಂದೊಂದು ಕೋಣೆಯಲ್ಲೂ ಅನೇಕ ಕಪಾಟಗಳು ಅಂಥವುಗಳಲ್ಲಿ ಯಾವುದೋ ಒಂದು ಪೆಟ್ಟಿಗೆಯಲ್ಲಿ ಚಿಕ್ಕ ಹರಳು ಇದೆ ಮನೆ ಯಾವುದು ಕೋಣೆ ಯಾವುದು ಕಪಾಟ ಯಾವುದು ಅರೆ ಯಾವುದು ಮುಂತಾದ್ದನ್ನು ಇಲ್ಲಿ ಹುಡುಕಿಕೊಳ್ಳುವುದು ಸಾಕಷ್ಟು ಸುಲಭವೇ ಆದರೆ ಹರಳಿರುವ ಪೆಟ್ಟಿಗೆಯನ್ನು ಹುಡುಕುವುದು ಅದೇ ಎಲ್ಲದಕ್ಕಿಂತ ಕಷ್ಟ ಇವತ್ತು ಇಲ್ಲೆಲ್ಲೋ ಉರುಳಿಕೊಂಡು ಒಂದು ಕ್ಷಣ ಮಿಂಚಿ ಕಣ್ಣಿಗೆ ಮರೆಯಾದ ಆ ಚಿಕ್ಕ ಹರಳನ್ನು ಹುಡುಕಿಕೊಳ್ಳುವಂತಹ ಹರಿತವಾದ ಕಣ್ಣಾದರೂ ಎಲ್ಲಿದೆ ಅದೃಷ್ಟವಿದ್ದರೆ ಮಾತ್ರ ಅದು ಸಿಕ್ಕಿತು ನಿಮ್ಮ ಸ್ಮೃತಿಗಳ ನೆಲದಡಿ ಉಗ್ರಾಣ ಕೂಡ ಹೀಗೆ ಅದರಲ್ಲಿ ಈ ಇಂತಹ ಅಸಂಖ್ಯ ಭಾಗ ವಿಭಾಗ ಉಪವಿಭಾಗಗಳಿವೆ ಕೆಲವಕ್ಕೆ ಪ್ರವೇಶ ಸುಲಭ ಕೆಲವು ಕಷ್ಟ ಒಮ್ಮೆ ಉಲ್ಕೆಯ ಹಾಗೆ ಮಿಂಚಿದ ಭಾವವನ್ನು ಮತ್ತೆ ಹಿಡಿದುಕೊಳ್ಳುವುದೆಂದರೆ ದೊಡ್ಡ ಸಮಸ್ಯೆ ಅದು ಮೇಲುಮೇಲಕ್ಕೆ ಇದ್ದರೆ ಕೊಂಚವಾದರೂ ಕಾಣುವಂತಿದ್ದರೆ ನಿಮ್ಮ ಪುಣ್ಯ ಆದರೆ ಒಂದು ಸ್ಮೃತಿಯನ್ನು ಮತ್ತೆ ಯಾವಾಗಲೂ ಆವಾಹಿಸಿಕೊಳ್ಳುವಾಗ ಅದು ಹಿಂದೆ ಇದ್ದದ್ದೇ ಇರುತ್ತದೆ ಎಂದು ನಂಬಿಕೊಳ್ಳಬೇಡಿ ನಾಳೆ ಅದರ ಬದಲಾಗಿ ಬೇರೆಯದೇ ಆ ಸ್ಥಾನದಲ್ಲಿ ಸ್ಥಾಪಿತಗೊಳ್ಳಬಹುದು ಯಾವುದು ಸಿಕ್ಕರೆ ಅದಕ್ಕೆ ಕೃತಜ್ಞರಾಗಿರಿ ಮತ್ತೊಂದು ಸಿಕ್ಕಿಯಿತು ಅಂತ ನಿರೀಕ್ಷಿಸಬೇಡಿ ಈ ಮರುಕಳಿಸುತ್ತಿರುವ ಸ್ಮೃತಿಗಳನ್ನು ಸ್ವೀಕರಿಸಿಕೊಳ್ಳುವ ಪ್ರಾಂಜಲತೆಯನ್ನು ನೀವು ಕಲಿತುಕೊಂಡರೆ ಆಗ ಮುಂದೆ ಹೊಸದಾಗಿ ಮೂಡಿಕೊಳ್ಳುವ ನಿಮ್ಮ ನೆನಪುಗಳು ಹೆಚ್ಚು ಹೆಚ್ಚಾಗಿ ಮರುಕಳಿಸಿ ಪರಿಣಾಮ ಉಂಟು ಮಾಡಲು ತೊಡಗುತ್ತವೆ ಮತ್ತು ಆಗ ಸತತ ಪುನರಾವರ್ತನೆಯಿಂದ ಸವೆದು ಹೋದ ಹಾಗೆ ಕಾಣುವ ನಿಮ್ಮ ಪಾತ್ರದ ಸಂವೇದನೆಗಳನ್ನು ಪುನಃ ಹೊಸ ಆತ್ಮೀಯತೆಯಿಂದ ಸ್ವೀಕರಿಸಿಕೊಳ್ಳಲು ಅನುಭವಿಸಿಕೊಳ್ಳಲು ನಿಮ್ಮ ಚೇತನ ಅಣಿಗೊಳ್ಳುತ್ತದೆ ನಟನ ಪ್ರತಿಕ್ರಿಯೆ ಹೆಚ್ಚು ಶಕ್ತಿವಂತವಾಗಿದ್ದರೆ ಅಂತಸ್ಫೂರ್ತಿ ಹೊಮ್ಮಿಕೊಳ್ಳುತ್ತದೆ ಅದನ್ನು ಬಿಟ್ಟು ಯಾವಾಗಲೋ ಒಮ್ಮೆ ನಿಮ್ಮ ಹಾದಿಯಲ್ಲಿ ಹಾದು ಬಂದ ಅಂತಸ್ಫೂರ್ತಿಯನ್ನು ಮತ್ತೆ ಮತ್ತೆ ಬೆನ್ನಟ್ಟುವ ಭ್ರಾಂತಿಯಲ್ಲಿ ಸಮಯ ಹಾಳು ಮಾಡಿಕೊಳ್ಳಬೇಡಿ ಅದು ಮರಳುವಂಥದ್ದಲ್ಲ ನೆನ್ನೆಯ ಹಾಗೆ ಬಾಲ್ಯದ ಹರ್ಷದ ಹಾಗೆ ಪ್ರಥಮ ಪ್ರೇಮದ ಹಾಗೆ ಇವತ್ತಿಗೆ ಹೊಸದೇ ಅಂತಸ್ಫೂರ್ತಿಗಳನ್ನು ಸೃಜಿಸಿಕೊಳ್ಳಲು ಪ್ರಯತ್ನ ಮಾಡಿ ಅದು ನೆನ್ನೆಯದರಷ್ಟು ಚೆನ್ನಾಗಿರಲಾರದು ಎಂದು ಊಹಿಸಿಕೊಳ್ಳಲಿಕ್ಕೇನೂ ಕಾರಣವಿಲ್ಲ ಒಮ್ಮೆ ಅದು ನೆನ್ನೆಯದರಷ್ಟು ಉಜ್ವಲವಿಲ್ಲ ಎನ್ನಿ ಆದರೆ ಇದು ಇವತ್ತೇ ಪಡೆದದ್ದು ಇವತ್ತೇ ತೀರ ಸಹಜವಾಗಿ ನಿಮ್ಮ ಅಂತಶ್ಚೇತನದಿಂದ ಅದು ಹೊಮ್ಮಿ ಬಂದಿದೆ ನಿಮ್ಮಲ್ಲಿ ಸೃಜನ ಪ್ರಕ್ರಿಯೆಯ ಉರಿಹತ್ತಿಸಲಿಕ್ಕೆ ಕಿಡಿಯಾಗಿ ನಿಜವಾದ ಅಂತಸ್ಫೂರ್ತಿಯಲ್ಲಿ ಇಂಥ ಬಗೆಯ ರೂಪ ತಾಳುವಂಥದ್ದೇ ಶ್ರೇಷ್ಠವಾದದ್ದು ಎಂದು ಹೇಳಲಿಕ್ಕೆ ಬರುತ್ತದೆಯೇ ಅಂತಸ್ಫೂರ್ತ ಎನ್ನುವ ಕಾರಣದಿಂದಲೇ ಆದರೂ ಅವೆಲ್ಲವೂ ಅಪೂರ್ವವೇ ಅನನ್ಯವೇ ಆಗಿರುತ್ತದೆ ಕೆ ವಿ ಸುಬ್ಬಣ್ಣ ಅವರು ಸುಮಾರು ನಲವತ್ತು ವರ್ಷಗಳ ಹಿಂದೆ ಕನ್ನಡಕ್ಕೆ ಈ ಆ್ಯನ್ ಆಕ್ಟರ್ ಪ್ರಿಪೇರ್ಸ್ ಎನ್ನುವ ಪುಸ್ತಕವನ್ನು ರಂಗದಲ್ಲಿ ಅಂತರಂಗ ಎಂಬ ಹೆಸರಿನಲ್ಲಿ ಅನುವಾದಿಸಿದ್ದಾರೆ ಅಕ್ಷರ ಪ್ರಕಾಶನ ಅದರ ಪ್ರಕಾಶಕರು ಈ ಎಲ್ಲ ಒಂದೊಂದು ಅಂಶಗಳು ಹಲವು ವರ್ಷಗಳ ಕಾಲ ಅಭ್ಯಾಸ ಮಾಡುವಂಥವು ಆದ್ದರಿಂದ ಇಷ್ಟು ಸಣ್ಣ ಓದು ನಿಮಗೆ ಯಾವ ಮಟ್ಟಕ್ಕೆ ಪ್ರಯೋಜನಕ್ಕೆ ಬರುತ್ತದೆ ಎನ್ನುವುದು ನನಗೆ ನಿಶ್ಚಿತವಾಗಿ ಗೊತ್ತಿಲ್ಲ ಆದರೆ ಈ ಓದು ಇಡೀ ಪುಸ್ತಕದ ಓದಿಗೆ ಅದರ ಅಭ್ಯಾಸಕ್ಕೆ ನಿಮ್ಮನ್ನು ಪ್ರೇರೇಪಿಸಿತು ಎನ್ನುವುದು ನನ್ನ ಆಶಯ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಇದನ್ನು ಹಂಚಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ದರೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದಗಳು